ಸ್ಟೇಷನ್ ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪು ಫೋಟೋ ಇದ್ರೆ ಆ ಫೋಟೋನ ತಗಿಸಬೇಕು ಒಂದು ತಿಂಗಳ ಗಡುವು ಒಂದು ತಿಂಗಳಲ್ಲಿ ಫೋಟೋಗಳನ್ನು ತಗಿಸಲಿಲ್ಲ ಅಂದ್ರೆ ತಿರ್ಗಾ ನಾವೆಲ್ಲ ಸೇರಿ ಕೋಲಾರದಲ್ಲಿ ಒಂದು ಹೋರಾಟವನ್ನು ಶುರು ಮಾಡೋಣ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪುವಿನ ಭಾವಚಿತ್ರ ಇರಬಾರದು ಒಪ್ಪಿಗೆ ಇದೆಯಾ ಇದು ಒಪ್ಪಿಗೆ ಇದೆಯಾ ಮೂರನೇ ಸಂಗತಿ ಪಾಪ ಪೊಲೀಸರು ಸಹಕಾರ ಕೊಟ್ಟರು ಸೌಂಡ್ ಸಿಸ್ಟಮ್ ಗೆ ಪರ್ಮಿಷನ್ ತಗೊಂಡಿಲ್ಲ ಒಂದು ಲೆಟರ್ ಕೊಡಿ ನಾವು ಕೊಟ್ಬಿಡ್ತೀವಿ ಅಂತ ಇದೇ ರೀತಿ ಯಾವ್ಯಾವ ಮಸೀದಿಲಿ ಲೆಟರ್ ಕೊಟ್ಟು ಪರ್ಮಿಷನ್ ತಗೊಂಡು ಹಾರನ್ನ ಹಾಕ್ತಾ ಇದ್ದಾರೆ ಅಂತ ನಮ್ಮ ಎಸ್ಪಿಯವರು ಕೂಡಲೇ ತನಿಖೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರೆ ಇಲ್ಲಿರ್ತಕ್ಕಂತ ಎಸ್ಪಿಯು ಯಾರೋ ಗೊತ್ತಿಲ್ಲ ನನಗೆ ಆ ಹಿರಿಯ ಅಧಿಕಾರಿ ಪೇಶ್ ಅಂತ ನಾವು ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀವಿ ಹೇಳ್ತೀರಾ 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 ಪೊಲೀಸ್ ಅಧಿಕಾರಿ ಇದ್ರ ಕಡೆ ಗಮನ ಕೊಡಬೇಕು ನಾಲ್ಕನೇ ಸಂಗತಿ ನಮ್ಮೆಲ್ಲರೂ ಯೋಚನೆ ಮಾಡಬೇಕು ಕನ್ನಯ್ಯ ಲಾಲ್ ಒಬ್ಬ ಸಾಮಾನ್ಯ ಬಡವನ ಹತ್ಯೆಯಾಗಿದೆ ಈ ಹತ್ಯೆಗೆ ನಾವೆಲ್ಲ ಕಂಗಾಲಾಗೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರಲಿ ಇದೇ ಐಸಿಸ್ ಅನೇಕ ದೇಶಗಳ ಮೇಲೆ ದಾಳಿ ಮಾಡಿದೆ ಯಾವ ಯಾವ ಇಸ್ಲಾಂ ದೇಶದ ಮೇಲೆ ದಾಳಿ ಮಾಡ್ತು ಆ ಇಸ್ಲಾಂ ದೇಶಗಳೆಲ್ಲ ಇವತ್ತು ಸ್ಮಶಾನ ಆಗ್ಬಿಟ್ಟಿದೆ ನೀ ವಿಡಿಯೋ ಹಾಕಿ ಅಥವಾ ಯೂಟ್ಯೂಬ್ ಅಲ್ಲ ಅಥವಾ ನೆಟ್ ಅಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಐಸಿಸ್ ಎಲ್ಲೆಲ್ಲಿ ಹೋಯ್ತು ಅಲ್ಲೆಲ್ಲ ಸ್ಮಶಾನ ಆಗಿದೆ ಇಡೀ ಜಗತ್ತಿಗೆ ಐಸಿಸ್ ಅನ್ನ ಎದುರಿಸುವಂತ ತಾಕತ್ತು ಒಂದೇ ಒಂದು ದೇಶಕ್ಕಿದೆ ಆ ದೇಶ ಅಂದ್ರೆ ಭಾರತ 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 ಆ ಐಸಿಸ್ ಅನ್ನ ಎದುರಿಸೋದಕ್ಕೆ ಒಂದೇ ಒಂದು ಸಮಾಜ